ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಏಗಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಈಗಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕೃಷ್ಣಾರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಮುನಿರಾಜರವರು ಗೆಲುವು ಸಾಧಿಸಿದ್ದಾರೆ ಏನು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಒಟ್ಟು ಹನ್ನೆರಡು ಮತಗಳಿದ್ದು ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಬಲ ಮತ ಪಡೆದ ಹಿನ್ನೆಲೆಯಲ್ಲಿ ಲಾಟ್ರಿ ಮೂಲಕ ಆಯ್ಕೆ ಮಾಡಿದಾಗ ಕೃಷ್ಣಾರೆಡ್ಡಿರವರು ಗೆಲುವು ಸಾಧಿಸಿದ್ರು ಉಪಾಧ್ಯಕ್ಷರಾಗಿ ಮುನಿರಾಜರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಸದಸ್ಯರಾದ ಎಗಲೂರು ರಾಜೇಶ್ ಗೌಡ ಮುಖಂಡರಾದ ವೆಂಕಟೇಶ್ ನರಸಿಂಹಾರೆಡ್ಡಿ ಮುನಿರಾಜು ಚಂದ್ರಾರೆಡ್ಡಿ ರಾಜಪ್ಪ ಮಾದೇಶ್ ಮಂಜುನಾಥ್ ಮತ್ತು ಇಗಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಹಾಲು ಉತ್ಪಾದಕರ ಸಂಘ ಈಗ ಈಗ್ಲೂರು ಗ್ರಾಮದಲ್ಲಿ ಎಲೆಕ್ಷನ್ ಆಗಿ ಸುಮಾರು ಇಪ್ ಹನ್ನೆರಡು ಜನ ಇದ್ದು ಹನ್ನೆರಡು ಜನರಲ್ಲಿ ಆರ್ ಬಂದು ಈಗ ಲಾಟ್ರಿಯಲ್ಲಿ ಲಾಟ್ರಿ ಮುಖಾಂತರ ಆಯ್ಕೆ ಆಗಿದ್ದೀವಿ ಈ ಮುಂದೆ ಸಾರ್ವಜನಿಕರಿಗೆ ಹಾಲು ಉತ್ಪಾದಕರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಪ್ರೋತ್ಸಾಹ ಕೊಡೋದ ಮುಖಾಂತರ ಒಳ್ಳೆಯ ಸಹಕಾರ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಅಂದರೆ ಜೀವನ ಐನೂರು ಆಗಿದೆ ಆದರೆ ನಮ್ಮಲ್ಲಿ ಟೌನ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಬಿಟ್ಟು ನಮ್ಮಲ್ಲಿ ಚೆನ್ನಾಗಿ ಈ ನಮ್ಮ ಇಗ್ಲೂರು ಸೊಸೈಟಿಯಲ್ಲಿ ಚೆನ್ನಾಗಿ ಲಾಭ ಇದೆ ಒಂದು ಇಪ್ಪತ್ನಾಲ್ಕು ಲಕ್ಷ ಆಗಲೇ ಲಾಭ ಇದೆ ನಮ್ಮ ಸೊಸೈಟಿಯಲ್ಲಿ ಫಿಕ್ಸೆಡ್ ಮಾಡಿದ ದುಡ್ಡು ಇಪ್ಪತ್ನಾಲ್ಕು ಲಕ್ಷ ಇದೆ ಈಗ ಇನ್ನೂ ಡೈ ಇದರಲ್ಲಿ ಆ ಬ್ಯಾಂಕಲ್ಲೂ ಇದೆ ದುಡ್ಡು ಈಗ ಮುಂದಿನ ಚೆನ್ನಾಗಿ ನಡ್ಸ್ಕೊಂಡು ಅಂತ ನಾವು ಒಟ್ಟಾಗಿ ಎಲ್ಲರನ್ನೂ ಕರ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸದಸ್ಯರನ್ನೆಲ್ಲ ನಾವು ಕೇಳ್ಕೊಂತ ನನ್ನ ಕಾರ್ಯಕ್ರಮ ಸದಸ್ಯರು ನಮ್ಮನ್ನು ಉಪಾಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ನಮಸ್ಕಾರ ಇಗ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರೊಳಗೆ ಈಗ್ಲೂರ್ನ ಎಂಬತ್ತೊಂದರಲ್ಲಿ ಪ್ರಾರಂಭವಾಯಿತು ಈ ಪ್ರಾರಂಭವಾದಾಗಿನಿಂದ ನಮ್ಮ ಇಗ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ಒಂಥರ ಅಹಿತಕರ ಘಟನೆಗಳಾಗಲಿ ಗಲಾಟೆಗಳಾಗಲಿ ಗದ್ದಲುಗಳಾಗಲಿ ಯಾವುದೇ ಹೇಳದಿರ ಗ್ರಾಮಸ್ಥರು ಒಂದು ಶಾಂತಿಯುತವಾಗಿ ಎಲ್ಲ ಇದುವರೆಗೂ ನಡ್ಸ್ಕೊಂಡು ಬಂದಿದ್ರೆ ಅದೇ ರೀತಿ ಈ ಸಾರಿನೂ ಕೂಡ ಹನ್ನೆರಡು ಜನ ಮೆಂಬರ್ಗಳು ಅವಿರುದ್ಧವಾಗಿ ಆಯ್ಕೆಯಾಗಿದ್ದರು ಹನ್ನೆರಡು ಜನ ಮೆಂಬರ್ ಅವಿ ಅವಿರುದ್ಧಾಗ ಆಯ್ಕೆಯಾಗಿ ಆಮೇಲೆ ಸಣ್ಣ ಒಂದು ತಪ್ಪಿನಿಂದ ಸೊ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಎಲೆಕ್ಷನ್ ಬಂತು ಅದರೊಳಗೆ ಎಲೆಕ್ಷನ್ ಬಂದಾಗ ಆರ್ ಆರ್ ಬಿತ್ತು ಆರ್ ಆರ್ ಬಿದ್ದೊಳಗೆ ಆಗ ಸೊ ಅವರು ಲಾಟ್ರಿ ಮುಖಾಂತರ ಆಯ್ಕೆ ಆಗಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಮುನ್ರಾಜನ್ ಅವರು ಉಪಾಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೂ ನನ್ನ ಒಂದು ಅಭಿನಂದನೆಗಳು ಮತ್ತು ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು ಈ ಮುಂದೆ ಕೃಷ್ಣಾರೆಡ್ಡಿಯವರು ಮತ್ತು ಸದಸ್ಯರುಗಳು ಮತ್ತು ಮುನ್ರಾಜರವರು ಈ ಅಭಿವೃದ್ಧಿನ ಹಂಗೆ ಅದೇ ರೀತಿ ಯಾವ ರೀತಿ ಈಗ ಇಪ್ಪತ್ತ್ನಾಲ್ಕು ಲಕ್ಷ ಲಾಭ ಇದೆ ಅದೇ ರೀತಿ ಅದನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕಂತ ನನ್ನ ವಿನಂತಿ ಅಲ್ಲದೆ ಇದು ಹಾಲು ಉತ್ಪಾದಕರ ಸಹಕಾರ ಸಂಘ ಇರೋದಾಗ ಆಗಿರೋದ್ರಿಂದ ಒಂದು ಅರ್ಧ ಲೀಟ್ರ್ ಆಗ್ತಾರೆ ಒಂದು ಲೀಟ್ರ್ ಆಗ್ತಾರೆ ಅದು ಆ ಸಂಘ ನಿನ್ನ ಡೆವಲಪ್ಮೆಂಟ್ ಮಾಡಿ ಯಾಕಂದರೆ ನಾವಿದ್ದಾಗ ನಾವು ಪ ಈ ಸಂಘದ ಸದಸ್ಯರಾಗಿದ್ದಾಗ ಅರವತ್ತ್ಮೂರು ಜನ ಹಾಲು ಹಾಕೋರಿದ್ದರು ಈಗ ಆ ಹಾಲು ಹಾಕೋದು ಇಪ್ಪತ್ತು ಇಪ್ಪತ್ತು ಒಂದು ಜನಕ್ಕೆ ಬಂದಿದೆ ಹಾಲು ಹಾಕ್ತಾ ಇರೋರು ಅದೇ ರೀತಿ ಕ್ಷೀಣಿಸ್ತಾ ಇದೆ ಕ್ಷೀಣಿಸ್ತಾ ಇರೋದಕ್ಕೆ ಕಾರಣ ಗೊತ್ತಿಲ್ಲ ಅಂದರೆ ಈಗಿನ ಪರಿಸ್ಥಿತಿ ಒಳಗೆ ಹಾಲು ಹಸುಗಳು ಮೇಯಿಸೋದು ತುಂಬ ಕಷ್ಟವಾಗಿದೆ ಎಲ್ಲ ಆ ಹಸುಗಳಿಗಾಕಾರ ಆಹಾರ ಪದಾರ್ಥಗಳು ಬೆಲೆ ಏರಿಕೆಯಾಗಿದೆ ಆದ್ದರಿಂದ ಇಂಥ ಪರಿಸ್ಥಿತಿ ಕ್ಲಿಷ್ಟ ಪರಿಸ್ಥಿತಿಗಳು ಬಂದಿರುವಾಗ ಸರ್ಕಾರ ಈ ಒಂದು ಹೈನುಗಾರಿಕೆ ರೈತರಿಗೆ ಸಹಾಯಧನವನ್ನು ಕೊಡಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಂದೇನೂ ಒಂದು ಭರವಸೆ ಇದೆ ಇನ್ನು ಡೈರಿನನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ಇದೆ ಅದರಿಂದ ಇಷ್ಟು ಹೇಳಿ ನಾನು ಅಂತ ವೆಂಕಟೇಶ್ ಅವರು ಹೇಳ್ದಂಗೆ ಈಗ ಹನ್ನೆರಡು ಜನ ಅವಿರೋಧವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದರು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು ಅದರಲ್ಲಿ ಆರಾರು ಜನ ಸಮಬಲವಾಗಿ ಬಂದಿರೋದರಿಂದ ಲಾಟ್ರಿ ಮುಖಾಂತರ ಕೃಷ್ಣಾರೆಡ್ಡಿಯವರು ಆಯ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಮುನ್ರಾಜ್ರವರು ಅವಿರೋಧ ಇದು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರ ಸಂಘನ ಮುಂದುವರಿಸ್ಕೊಂಡು ಒಳ್ಳೆಯ ಲಾಭದ ಕೊಂಡೊಯ್ಬೇಕು ಅಂತಂದ್ಬಿಟ್ಟು ಹೇಳಿ ನಾನು ಮನವಿ ಮಾಡ್ಕೊತೀನಿ ಎಲ್ಲ ನಿರ್ದೇಶಕರಿಗೂ ಸದಸ್ಯರುಗಳಿಗೂ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆಯನ್ನು ಕೊಡೋದಕ್ಕೆ ಪ್ರೋತ್ಸಾಹ ಕೊಟ್ಟು ಹಾಲನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಹೆಚ್ಚಿನ ಲಾಭವನ್ನು ಕೊಡಬೇಕು ಹಾಲು ಉತ್ಪಾದಕರಿಗೆ ಬೋನಸ್ ಮುಖಾಂತರ ಅವರಿಗೆ ಸಹಾಯಧನವನ್ನು ಕೊಡಬೇಕು ಸರ್ಕಾರ ಈಗ ಏನು ಪ್ರೋತ್ಸಾಹಧನ ಅಂತ ಐದು ಸಾವಿರ ಐದು ರೂಪಾಯಿ ಘೋಷಣೆ ಮಾಡಿದೆ ಅದನ್ನು ಶೀಘ್ರದಲ್ಲೇ ಹಾಲು ಉತ್ಪಾದಕರಿಗೆ ಬಿಡುಗಡೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕೆಲವು ಅನುದಾನಗಳನ್ನು ಸಬ್ಸಿಡಿ ಮುಖಾಂತರ ಈಗ ಹಾಲು ಕರೆಯುವ ಮಿಷಿನ್ ಇರ್ಬೋದು ಕಟಾವು ಮಾಡ್ತಕ್ಕಂಥ ಮಿಷಿನ್ ಇರ್ಬೋದು ಮತ್ತು ಹಾಲು ಇದನ್ನೆಲ್ಲನೂ ಸರ್ಕಾರ ಸಬ್ಸಿಡಿ ಮುಖಾಂತರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿ ಈ ದಿನ ನಮ್ಮ ಹೆಗ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಮೊದಲು ನಿರ್ದೇಶಕರ ಸ್ಥಾನಕ್ಕೆ ಒಟ್ಟು ಇಪ್ಪತ್ತು ಜನ ಸ್ಪರ್ಧಿಸಿದರು ನಮ್ಮ ಊರಿನ ಎಲ್ಲ ಹಿರಿಯರು ಮುಖಂಡರು ಹಾಗೂ ಹಿರಿಯ ಊರಿನ ಹಿತೈಷಿಗಳು ಎಲ್ಲ ಒಟ್ಟುಗೂಡಿ ಇಪ್ಪತ್ತು ಜನ ನಾಮಪತ್ರ ಸಲ್ಲಿಸಿರ್ತಾರೆ ಅದರಲ್ಲಿ ಹನ್ನೆರಡು ಜನ ನಿರ್ದೇಶಕರ ಸ್ಥಾನಕ್ಕೆ ಅವ್ರನ್ನೆಲ್ಲ ಮನವೊಲಿಸಿ ಎಂಟು ಜನ ವಾಪಸ್ ತೆಗೆದು ಇನ್ನು ಹನ್ನೆರಡು ಜನನ ಅವಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ ಅದಾದ ಮೇಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುನ್ರಾಜ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮೂರಿನ ಮುಖಂಡರೆಲ್ಲ ಒಟ್ಟುಗೂಡಿ ಏನೇ ಒಂದು ಅವಿರೋಧವಾಗಿ ಆಯ್ಕೆ ಮಾಡೋದಂಥ ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ಕಾರಣಾಂತರಗಳಿಂದ ಅದಕ್ಕೆ ಈ ದಿನ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮೂರಿನ ಕೃಷ್ಣಾರೆಡ್ಡಿ ಟಿ ಅವರು ಆರು ಆರು ಮತ ಆರು ಮತಗಳನ್ನು ಪಡೆದು ಸಮಬಲವಾದ ಲಾಟ್ರಿ ಮುಖಾಂತರ ಕೃಷ್ಣಾರೆಡ್ಡಿಯವರು ಗೆಲುವು ಸಾಧಿಸಿರುತ್ತಾರೆ ಮುಂದಿನ ದಿನಗಳಿಗಾಗಲೇ ಕೃಷ್ಣಾರೆಡ್ಡಿಯವರು ಮೂರು ವರ್ಷ ಅಧ್ಯಕ್ಷರಾಗಿ ಅನುಭವ ಇರುವುದರಿಂದ ಅವರು ಮುಂದಿನ ದಿನಗಳಲ್ಲೂ ಸಹ ಇದೇ ಈ ಸೊಸ ಈ ಸೊಸೈಟಿಯನ್ನು ಅನುಭವಸ್ಥರು ಇರೋದ್ರಿಂದ ಅವ್ರು ಮುಂದಿನ ದಿನಗಳನ್ನೂ ಇದೇ ರೀತಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ಮುಂದಿನ ದಿನಗಳಿಗೆ ಈಗಾಗ ಈಗಾಗಲೇ ನಮ್ಮ ಹಿರಿಯರು ಏನೇನು ಕೇಳಿದ್ರು ಸರ್ಕಾರದ ವತಿಯಿಂದ ಸಹಾಯಧನ ಆಗಲಿ ಕಾ ಇದು ಮೇವು ಕಟ್ ಮಾಡೋ ಆಗಲಿ ಆಹಾರ ಪದಾರ್ಥಗಳಾಗಲಿ ಇದನ್ನೆಲ್ಲ ನಮ್ಮ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಸಂಸದರಾದ ಡಿ ಕೆ ಶಿವಕುಮಾರ್ರವರು ಹಾಗೂ ಸಹಕಾರಿ ಸಚಿವರಾದ ಡಿ ಕೆ ಶಿವ ಸುರೇಶ್ರವರು ಹಾಗೂ ಸಹಕಾರಿ ಸಚಿವರಾದ ಎನ್ ರಾಜಣ್ಣನವರು ಹತ್ರ ನಮ್ಮ ಸ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ನಿರ್ದೇಶಕರನ್ನೆಲ್ಲ ಒಟ್ಟುಗೂಡಿ ಕರ್ಕೊಂಡೋಗಿ ಅವ್ರಿಗೇನಾದರೂ ಖುದ್ದು ಕೊಡ್ತಾ ಇದೆಯೋ ಅದನ್ನೆಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದೀನಿ ಮತ್ತೊಮ್ಮೆ ಕೃಷ್ಣಾರೆಡ್ಡಿ ಮತ್ತು ಮುನ್ರಾಜ್ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ವಿ